ಓಂ ಶಾಂತಿ ಮುರುಳಿ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಹತ್ತೊಂಬತ್ತು ಶಿವ್ ಭಗವಾನ್ ವಾಚ್ ಮಧುರ ಮಕ್ಕಳೇ ನೀವೀಗ ಅಂತರ್ಮುಖಿಗಳಾಗಿ ಅಂತರ್ಮುಖಿಗಳಾಗಿ ಆಂತರ್ಯದಲ್ಲಿ ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳಿ ಅಂತರ್ಮುಖಿಗಳಾಗಿ ಮನಸ್ಸಿನ ಮೂಲಕ ನಿರಂತರ ಪರಮಾತ್ಮ ತಂದೆಯ ಜೊತೆ ಮಾತನಾಡಿ ಈಗ ನೀವು ಮುಖದಿಂದ ಏನನ್ನೂ ಮಾತನಾಡುವ ಅವಶ್ಯಕತೆ ಇಲ್ಲ ಈಗ ನಾವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಅಂತರ್ಮುಖಿಗಳಾಗಿ ತಂದೆಯನ್ನು ನೆನಪು ಮಾಡಬೇಕು ಮುಖದಿಂದ ಈಗ ನಾವು ಯಾವುದೇ ಶಬ್ದವನ್ನು ಹೇಳುವ ಅವಶ್ಯಕತೆ ಇಲ್ಲ ನಾವೀಗ ಶಬ್ದದ ಜಗತ್ತಿನಿಂದ ದೂರಾಗಿ ನಿಶಬ್ದದ ಜಗತ್ತಾದ ಪರಮಧಾಮಕ್ಕೆ ಹೋಗಬೇಕಾಗಿದೆ ಆದ್ದರಿಂದ ವಾಣೆಯಿಂದ ದೂರಾಗಿ ಅಂತರ್ಮುಖಿಗಳಾಗಿ ಇರುವಂತಹ ಅಭ್ಯಾಸವನ್ನು ನಾವೀಗ ಮಾಡಿಕೊಳ್ಳಬೇಕು ಪ್ರತಿಯೊಂದು ಕಾರ್ಯವನ್ನು ನಾವೀಗ ಶಾಂತಿಯಿಂದ ಮಾಡಬೇಕು ನಾವು ಶಾಂತಿಯ ಸಾಗರನಾದ ಪರಮಾತ್ಮ ತಂದೆಯ ಮಕ್ಕಳಾಗಿದ್ದೇವೆ ನಾವು ಶಾಂತಿ ಧಾಮದ ನಿವಾಸಿಗಳಾಗಿದ್ದೇವೆ ನಾವು ಸ್ವಯಂ ಶಾಂತ ಸ್ವರೂಪ ಆತ್ಮರಾಗಿದ್ದೇವೆ ನಾವು ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗ ಸದಾ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗಿ ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕು ಯಾವ ಕಾರಣಕ್ಕೂ ನಾವು ಅಶಾಂತಿಯನ್ನು ಹರಡುತ್ತಾ ಶಬ್ದದಲ್ಲಿ ಸ್ಥಿತ ಆಗಿ ಯಾವುದೇ ಕರ್ಮವನ್ನು ಮಾಡಬಾರದು ಶಾಂತಿಯಲ್ಲಿದ್ದು ಪ್ರತಿಯೊಂದು ಕಾರ್ಯವನ್ನು ಮಾಡುವಂತಹ ಶಾಂತ ಸ್ವರೂಪ ಆತ್ಮರು ನಾವೀಗ ಆಗಬೇಕು ಶಾಂತಿಯ ಸಾಗರನ ಸಂತಾನರಾದ ನಾವು ಎಂದೂ ಕಾರಣಕ್ಕೂ ಅಶಾಂತಿಯನ್ನು ಹರಡಬಾರದು ಜಗತ್ತಿನ ಜನ ಪ್ರತಿ ಕ್ಷಣ ಜಗತ್ತಿನಲ್ಲಿ ಅಶಾಂತಿಯನ್ನು ಹರಡುತ್ತಾರೆ ಶಾಂತಿಯ ಸಾಗರನ ಸಂತಾನರಾದ ನಾವು ಯಾವ ಕಾರಣಕ್ಕೂ ಅಶಾಂತಿಯನ್ನು ಹರಡಬಾರದು ಪ್ರತಿಯೊಬ್ಬರಿಗೂ ನಾವೀಗ ಶಾಂತಿಯ ಅನುಭವವನ್ನು ಮಾಡಿಸಬೇಕು ಸದಾ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು ಸ್ವಯಂ ಶಾಂತ ಸ್ವರೂಪ ಆತ್ಮ ಎಂದು ತಿಳಿದುಕೊಂಡು ಶಾಂತಿ ಧಾಮದಲ್ಲಿ ಶಾಂತಿಯ ಸಾಗರ ತಂದೆಯನ್ನು ನೆನಪು ಮಾಡುತ್ತಾ ಅಶಾಂತಿಯಿಂದ ಮುಕ್ತ ಆಗಬೇಕು ಸರ್ವರನ್ನು ಅಶಾಂತಿಯಿಂದ ಮುಕ್ತ ಮಾಡಬೇಕು ಪ್ರಶ್ನೆ ಮಕ್ಕಳಾದ ನಿಮ್ಮನ್ನು ಕಂಗಾಲನ್ನಾಗಿ ಮಾಡುವಂತಹ ಬಹಳ ದೊಡ್ಡ ಶತ್ರು ಯಾರಾಗಿದ್ದಾರೆ ಉತ್ತರ ಕ್ರೋಧ ಅನ್ನುವಂಥದ್ದು ನಮ್ಮ ಬಹಳ ದೊಡ್ಡ ಶತ್ರು ಆಗಿದೆ ಅದಕ್ಕೋಸ್ಕರ ಹೇಳಲಾಗುತ್ತದೆ ಯಾರ ಮನೆಯಲ್ಲಿ ಕ್ರೋಧ ಇರುತ್ತದೆಯೋ ಯಾರ ಮನೆಯಲ್ಲಿ ಕ್ರೋಧವನ್ನು ಮಾಡುತ್ತಾರೋ ಆ ಮನೆಯ ನೀರಿನ ಮಡಿಕೆ ಕೂಡ ಒಣಗಿ ಹೋಗುತ್ತದೆ ಎಂದು ಯಾರು ಕ್ರೋಧಕ್ಕೆ ವಶ ಆಗುತ್ತಾರೋ ಅವರ ಮನೆಯಲ್ಲಿ ನೀರಿನ ಮಡಿಕೆ ಕೂಡ ಒಣಗಿ ಹೋಗುತ್ತದೆ ಅಂದರೆ ಅವರ ಮನೆಯ ವಾತಾವರಣದಲ್ಲಿ ಕ್ರೋಧ ಸಂಪೂರ್ಣವಾಗಿ ಹರಡಿ ಬಿಡುತ್ತದೆ ಅವರ ಮನೆಯ ವಾತಾವರಣ ಅಶಾಂತಿಯ ವಾತಾವರಣ ಆಗಿಬಿಡುತ್ತದೆ ಭಾರತದ ಆತ್ಮರು ಮೊದಲು ವಜ್ರ ವೈಡೂರ್ಯದಿಂದ ಸಂಪನ್ನ ಆಗಿದರು ಭಾರತದ ಮಡಿಕೆ ಮೊದಲು ವಜ್ರ ವೈಡೂರ್ಯದಿಂದ ತುಂಬಿತ್ತು ಈ ವಿಕಾರ ಅನ್ನುವ ಭೂತದ ಕಾರಣ ಕ್ರೋಧ ಅನ್ನುವ ಭೂತದ ಕಾರಣ ಈಗ ಆ ಮಡಿಕೆ ಖಾಲಿಯಾಗಿ ಬಿಟ್ಟಿದೆ ಮೊದಲು ಭಾರತ ಸತ್ಯುಗ ಆಗಿದ್ದಾಗ ನಮ್ಮ ಜೀವನದಲ್ಲಿ ಅಪಾರ ಧನ ಸಂಪತ್ತು ಇತ್ತು ನಾವು ವಜ್ರ ವೈಡೂರ್ಯದಿಂದ ಭರ್ಪೂರಾಗಿದ್ದೇವೆ ಈಗ ಕ್ರೋಧದ ಭೂತಕ್ಕೆ ವಶ ಆಗಿ ನಾವು ಕಂಗಾಲಾಗಿ ಬಿಟ್ಟಿದ್ದೇವೆ ನಮ್ಮ ಜೀವನದಲ್ಲಿ ಈಗ ಯಾವ ಪ್ರಾಪ್ತಿಯೂ ಇಲ್ಲ ಏಕೆಂದರೆ ನಾವೀಗ ವಿಕಾರಿ ಗುಣಗಳಿಗೆ ವಶ ಆಗಿಬಿಟ್ಟಿದ್ದೇವೆ ಈ ವಿಕಾರ ಅನ್ನುವಂತಹ ಭೂತಗಳು ನಿಮ್ಮನ್ನು ಕಂಗಾಲನ್ನಾಗಿ ಮಾಡಿದೆ ಪಂಚ ವಿಕಾರಗಳಿಗೆ ವಶಾಗಿ ನಾವು ಎಲ್ಲವನ್ನೂ ಕಳೆದುಕೊಂಡು ಕಂಗಾಲಾಗಿ ಬಿಟ್ಟಿದ್ದೇವೆ ಕ್ರೋಧ ಮನುಷ್ಯರಿಗೆ ಬಹಳಷ್ಟು ದುಃಖವನ್ನು ನೀಡುತ್ತದೆ ಕ್ರೋಧ ಸ್ವಯಂಗೂ ಕೂಡ ದುಃಖವನ್ನು ನೀಡುತ್ತದೆ ಅನ್ಯರಿಗೂ ಕೂಡ ದುಃಖವನ್ನು ನೀಡುತ್ತದೆ ಯಾವ ವ್ಯಕ್ತಿ ಕ್ರೋಧಕ್ಕೆ ವಶ ಆಗುತ್ತಾನೋ ಆ ವ್ಯಕ್ತಿ ಸ್ವಯಂ ತಾಪದ ಅನುಭವ ಮಾಡುತ್ತಾನೆ ಅಂದರೆ ಸ್ವಯಂ ಅಶಾಂತಿಯ ಅನುಭವ ಮಾಡುತ್ತಾನೆ ದುಃಖದ ಅನುಭವ ಮಾಡುತ್ತಾನೆ ಯಾರು ಅನ್ಯರಿಗೆ ಬೈಯುತ್ತಾರೋ ಕ್ರೋಧಿಗಳಾಗಿ ಕ್ರೋಧವನ್ನು ಮಾಡುತ್ತಾರೋ ಅವರು ಕ್ರೋಧವನ್ನು ಮಾಡಿದ ನಂತರ ನಾನು ಏಕೆ ಈ ರೀತಿ ಕ್ರೋಧ ಮಾಡಿದೆ ಎಂದು ಸ್ವಯಂ ದುಃಖಿಗಳಾಗುತ್ತಾರೆ ಮತ್ತು ಯಾರಿಗೆ ನಾವು ಬೈಯುತ್ತೇವೋ ಯಾರಿಗೆ ಅಶಾಂತಿಯ ಅನುಭವ ಮಾಡಿಸುತ್ತೇವೋ ಕ್ರೋಧಕ್ಕೆ ವಶಾಗಿ ಯಾರಿಗೆ ನಾವು ದುಃಖವನ್ನು ಕೊಡುತ್ತೇವೋ ಅವರಿಗೂ ತಾಪದ ಅನುಭವ ಆಗುತ್ತದೆ ಅಂದರೆ ಅವರಿಗೂ ಅಶಾಂತಿಯ ಅನುಭವ ದುಃಖದ ಅನುಭವ ಆಗುತ್ತದೆ ಅದಕ್ಕೋಸ್ಕರ ಈಗ ಈ ಕ್ರೋಧ ಅನ್ನುವ ಭೂತವನ್ನು ಓಡಿಸಿ ಅಂತರ್ಮುಖಿಗಳಾಗಿ ನಾವೀಗ ಪ್ರತಿಕ್ಷಣ ಅಂತರ್ಮುಖಿಗಳಾಗಿ ಕ್ರೋಧ ಅನ್ನುವ ಭೂತವನ್ನು ಸ್ವಯಂ ನಿಂದ ಸಮಾಪ್ತಿ ಮಾಡಿಕೊಳ್ಳಬೇಕು ನಾವೀಗ ಈ ಶಬ್ದದ ಜಗತ್ತಿನಿಂದ ದೂರಾಗಿ ಪ್ರತಿಕ್ಷಣ ಸ್ವಯಂ ಆತ್ಮ ಜ್ಯೋತಿ ಎಂದು ತಿಳಿದುಕೊಳ್ಳಬೇಕು ಮತ್ತು ಶಾಂತಿಯ ಸಾಗರನಾದ ಪರಮಾತ್ಮ ತಂದೆಯನ್ನು ಶಾಂತಿ ಧಾಮದಲ್ಲಿ ನೆನಪು ಮಾಡುತ್ತಾ ಸಂಪೂರ್ಣ ಶಾಂತಿಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಆಂತರ್ಯದಲ್ಲಿ ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳುತ್ತಾ ಇರಬೇಕು ಆಗ ನಾವು ಕ್ರೋಧದಿಂದ ಮುಕ್ತ ಆಗಲು ಸಾಧ್ಯ ಒಂದು ವೇಳೆ ನಾವು ಅಂತರ್ಮುಖಿಗಳಾಗುವ ಬದಲು ಬಾಹರ್ ಮುಖತೆಯಲ್ಲಿ ಬಂದು ಹೆಚ್ಚು ಶಬ್ದವನ್ನು ಮಾಡುತ್ತಿದ್ದರೆ ಹೆಚ್ಚು ಮಾತನ್ನಾಡುತ್ತಿದ್ದರೆ ಆಗ ಕ್ರೋಧದ ಭೂತ ನಮ್ಮಲ್ಲಿ ಪ್ರವೇಶ ಆಗಿಬಿಡುತ್ತದೆ ಆಗ ನಾವು ದುಃಖದ ಅನುಭವ ಮಾಡುತ್ತೇವೆ ನಮ್ಮ ಮೂಲಕ ಅನ್ಯರಿಗೂ ದುಃಖದ ಅನುಭವ ಆಗುತ್ತದೆ ಅದಕ್ಕೋಸ್ಕರ ಅಂತರ್ಮುಖಿಗಳಾಗಿ ಕ್ರೋಧದ ಭೂತದಿಂದ ನಾವೀಗ ಮುಕ್ತ ಆಗಬೇಕು ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈಗ ನಮ್ಮನ್ನು ನಾವು ಕೇಳಿಕೊಳ್ಳಬೇಕು ನಮ್ಮಲ್ಲಿ ಯಾವುದೇ ಒಂದು ಭೂತ ಅಂತೂ ಇಲ್ಲ ತಾನೆ ನಾವೀಗ ಸಂಪೂರ್ಣ ನಿರ್ವಿಕಾರಿಗಳು ಆಗಬೇಕು ನಾವೀಗ ದೇವಾತ್ಮರು ಆಗಬೇಕು ಅದಕ್ಕೋಸ್ಕರ ಸರ್ವ ವಿಕಾರಗಳು ಅನ್ನುವ ಭೂತವನ್ನು ನಾವೀಗ ಸಮಾಪ್ತಿ ಮಾಡಿಕೊಳ್ಳಬೇಕು ಪ್ರತಿದಿನ ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ನನ್ನ ಆಂತರ್ಯದಲ್ಲಿ ಯಾವುದೇ ಭೂತ ಅಂತೂ ಇಲ್ಲ ತಾನೆ ಕಾಮದ ಭೂತ ಕ್ರೋಧದ ಭೂತ ಲೋಭದ ಭೂತ ಯಾವುದೇ ಪ್ರಕಾರದ ಭೂತ ನನ್ನ ಮನಸ್ಸಿನಲ್ಲಿ ಪ್ರವೇಶ ಅಂತೂ ಮಾಡಿಲ್ಲ ತಾನೆ ಎಂದು ಸ್ವಯಂ ನೋಡಿಕೊಳ್ಳಬೇಕು ನನ್ನ ಕಣ್ಣು ಅಪವಿತ್ರ ದೃಷ್ಟಿ ಉಳ್ಳಂತಹ ಕಣ್ಣಂತೂ ಆಗಿಲ್ಲ ತಾನೆ ನಾನು ಯಾರನ್ನು ಅಪವಿತ್ರ ದೃಷ್ಟಿಯಿಂದ ನೋಡುತ್ತಿಲ್ಲ ತಾನೆ ನನ್ನ ದೃಷ್ಟಿ ದೇವತೆಗಳ ಸಮಾನ ಪವಿತ್ರ ದೃಷ್ಟಿ ಆಗಿದೆ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಯಾವ ಕಾರಣಕ್ಕೂ ನಾವೀಗ ಯಾರನ್ನೂ ಅಪವಿತ್ರ ದೃಷ್ಟಿಯಿಂದ ನೋಡಬಾರದು ದೇಹಾಭಿಮಾನಕ್ಕೆ ವಶಾಗಿ ದೇಹಿಕ ದೃಷ್ಟಿಯಿಂದ ಯಾರನ್ನೂ ನೋಡಬಾರದು ಆತ್ಮ ಅಭಿಮಾನಿಗಳಾಗಿ ಸದಾ ಆತ್ಮಿಕ ದೃಷ್ಟಿಯಿಂದ ಸರ್ವರನ್ನು ನೋಡಬೇಕು ನಾವೀಗ ಪವಿತ್ರ ದೃಷ್ಟಿಯಿಂದ ಸರ್ವರನ್ನೂ ನೋಡಬೇಕು ಜೋರಾಗಿ ನಾವೀಗ ಮಾತನಾಡಬಾರದು ಸಾಧಾರಣ ವ್ಯಕ್ತಿಗಳು ಬಹಳ ಜೋರಾಗಿ ಮಾತನಾಡುತ್ತಾರೆ ದೇವಾತ್ಮರಾಗುತ್ತಿರುವ ನಾವು ದೇವತೆಗಳ ಸಮಾನ ಬಹಳ ಮಧುರವಾಗಿ ನಿಧಾನವಾಗಿ ಮಾತನಾಡಬೇಕು ಹೇಗೆ ದೇವತೆಗಳು ಮಧುರವಾಗಿ ಮಾತನಾಡುತ್ತಾರೋ ನಿಧಾನವಾಗಿ ಮಾತನಾಡುತ್ತಾರೋ ಅದೇ ರೀತಿ ನಾವೀಗ ನಿಧಾನವಾಗಿ ಮಾತನಾಡಬೇಕು ಅಶಾಂತಿಯನ್ನು ಹರಡುವಂತಹ ಸಂಸ್ಕಾರ ನನ್ನಲ್ಲಿ ಇಲ್ಲ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ನಾವು ಶಾಂತಿಯ ಸಾಗರನ ಸಂತಾನರಾಗಿದ್ದೇವೆ ನಾವೀಗ ಸರ್ವರಿಗೂ ಶಾಂತಿಯನ್ನು ನೀಡಬೇಕು ನಾವು ಎಂದೂ ಯಾವ ಕಾರಣಕ್ಕೂ ನಮ್ಮ ಕರ್ಮದ ಮೂಲಕ ನಮ್ಮ ಶಬ್ದದ ಮೂಲಕ ಜಗತ್ತಿನಲ್ಲಿ ಅಶಾಂತಿಯನ್ನು ಹರಡಬಾರದು ಪ್ರತಿಕ್ಷಣ ಸ್ವಯಂ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತಾಗಿ ಸರ್ವರಿಗೂ ಶಾಂತಿಯ ಅನುಭವ ಮಾಡಿಸಬೇಕು ಶಾಂತಿಯ ಸಾಗರನ ಮಕ್ಕಳಾದ ನಾವು ಅಶಾಂತಿಯನ್ನು ಹರಡಲು ನಿಮಿತ್ತ ಆಗಬಾರದು ನನ್ನಲ್ಲಿ ಅಶಾಂತಿಯನ್ನು ಹರಡುವ ಸಂಸ್ಕಾರ ಇದೆಯೋ ಇಲ್ಲವೋ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ಲೋಭ ಮೋಹದ ವಿಕಾರ ನನಗೆ ಕಾಡಿಸುತ್ತಿಲ್ಲ ತಾನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ನಾವೀಗ ಲೋಭಕ್ಕೆ ವಶಾಗಿ ಯಾವುದೇ ವಸ್ತುವನ್ನು ಸಂಗ್ರಹ ಮಾಡಬೇಕು ಯಾವುದೇ ವಸ್ತುವನ್ನು ಇಟ್ಟುಕೊಳ್ಳಬೇಕು ಅನ್ನುವ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು ನಾವೀಗ ಲೋಭದಿಂದ ಮುಕ್ತ ಆಗಬೇಕು ನಾವೀಗ ನಿರ್ಮೋಹಿಗಳಾಗಬೇಕು ಯಾವುದೇ ವ್ಯಕ್ತಿಯ ಬಗ್ಗೆ ಮೋಹವನ್ನು ಇಟ್ಟುಕೊಳ್ಳಬಾರದು ಈ ಲೋಭ ಮತ್ತು ಮೋಹ ಅನ್ನುವ ವಿಕಾರ ನಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ ಅದಕ್ಕೋಸ್ಕರ ಲೋಭ ಮೋಹದಿಂದ ಮುಕ್ತರಾಗಬೇಕು ನಿರ್ಮೋಹಿಗಳಾಗಬೇಕು ನಿರ್ಲೋಭಿಗಳಾಗಬೇಕು ಸೆಕೆಂಡ್ ಪಾಯಿಂಟ್ ಯಾವುದೇ ದೇಹ ದಾರಿಯ ಜೊತೆ ನಾವೀಗ ಮನಸ್ಸನ್ನು ಜೋಡಿಸಬಾರದು ಸದಾ ನಮ್ಮ ಮನಸ್ಸಿನಲ್ಲಿ ಒಬ್ಬ ತಂದೆಯನ್ನು ಕೂರಿಸಿಕೊಂಡು ಪ್ರತಿಕ್ಷಣ ಒಬ್ಬ ತಂದೆಯ ಜೊತೆ ಮನಸ್ಸನ್ನು ಜೋಡಣೆ ಮಾಡಬೇಕು ದೇಹ ದಾರಿಗಳನ್ನು ನಾವೀಗ ನೆನಪು ಮಾಡಬಾರದು ದೇಹ ದಾರಿಗಳ ಜೊತೆ ಮನಸ್ಸನ್ನು ಜೋಡಣೆ ಮಾಡಿದರೆ ನಮಗೆ ಬಹಳಷ್ಟು ದುಃಖದ ಅನುಭವ ಆಗುತ್ತದೆ ಅದಕ್ಕೋಸ್ಕರ ಪರಮಾತ್ಮ ತಂದೆಯ ಜೊತೆ ಮನಸ್ಸನ್ನು ಜೋಡಣೆ ಮಾಡಿ ಸುಖದ ಅನುಭವವನ್ನು ಮಾಡಬೇಕು ದೇಹ ಸಹಿತ ಎಲ್ಲವನ್ನೂ ಮರೆತು ನೆನಪಿನ ಯಾತ್ರೆಯಿಂದ ಸ್ವಯಂನಲ್ಲಿ ಶಕ್ತಿಯನ್ನು ತುಂಬಿಕೊಳ್ಳಬೇಕು ಪರಮಾತ್ಮ ತಂದೆ ಈಗ ನಮಗೆ ಯೋಗದ ಮೂಲಕ ಶಕ್ತಿಯ ಅನುಭವವನ್ನು ಮಾಡಿಸುತ್ತಿದ್ದಾರೆ ಸರ್ವಶಕ್ತಿವಂತನಾದ ಪರಮಾತ್ಮ ತಂದೆ ನಮಗೆ ಸರ್ವ ಶಕ್ತಿಗಳನ್ನು ನೀಡುತ್ತಿದ್ದಾರೆ ನಿರಂತರ ಸರ್ವ ಶಕ್ತಿವಂತನನ್ನು ನೆನಪು ಮಾಡಿ ಸರ್ವ ಶಕ್ತಿಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ತಂದೆಯಿಂದ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸ್ವಯಂನ ದೇಹವನ್ನು ಮರೆತು ದೇಹದ ಸಂಬಂಧಿಗಳನ್ನು ಮರೆತು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಬೇಕು ಒಂದು ಬಾರಿ ಭೂತಗಳನ್ನು ಓಡಿಸಿ ಕಲ್ಪಕ್ಕೋಸ್ಕರ ಭೂತಗಳಿಂದ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಈಗ ನಾವು ಪಂಚವಿಕಾರಗಳು ಅನ್ನುವ ಭೂತವನ್ನು ನಮ್ಮ ಜೀವನದಿಂದ ಓಡಿಸಿ ಬಿಡಬೇಕು ಯಾವುದೇ ಒಂದು ವಿಕಾರದ ಭೂತ ಈಗ ನಮ್ಮ ಮನಸ್ಸಿನಲ್ಲಿ ಇರಬಾರದು ಈಗ ನಾವು ಸರ್ವ ಭೂತಗಳನ್ನು ಓಡಿಸಿ ಬಿಟ್ಟರೆ ಕಲ್ಪಕ್ಕೋಸ್ಕರ ನಾವು ಸರ್ವ ಭೂತಗಳಿಂದ ಮುಕ್ತ ಆಗಿಬಿಡುತ್ತೇವೆ ನಾವು ಸರ್ವ ಮುಕ್ತರಾಗಿ ನಿರ್ವಿಕಾರಿ ಆತ್ಮರು ಆಗುವುದಕ್ಕೋಸ್ಕರ ಸರ್ವ ಭೂತಗಳನ್ನು ಓಡಿಸಿ ಭೂತಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ವರದಾನ ನಿರ್ಮಾಣತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಸರ್ವರಿಗೂ ಸುಖವನ್ನು ನೀಡುವಂತಹ ಸುಖ ದೇವ ಸುಖ ಸ್ವರೂಪರಾಗಿ ನಾವೀಗ ಸುಖದಾತನಾದ ಪರಮಾತ್ಮ ತಂದೆಯ ಸಂತಾನರಾಗಿದ್ದೇವೆ ಪರಮಾತ್ಮ ತಂದೆ ನಮಗೆ ಅಪಾರ ಸುಖವನ್ನು ನೀಡಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಸುಖ ಸ್ವರೂಪ ಆತ್ಮರನ್ನಾಗಿ ಮಾಡಿದ್ದಾರೆ ಸುಖದ ದೇವತೆಗಳನ್ನಾಗಿ ಮಾಡಿದ್ದಾರೆ ನಾವೀಗ ಸರ್ವರಿಗೂ ಸುಖವನ್ನು ನೀಡುವಂತಹ ಸುಖ ದೇವ ಆಗಬೇಕು ಸುಖ ಸ್ವರೂಪರಾಗಬೇಕು ಅದಕ್ಕೋಸ್ಕರ ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಮಹಾನ್ ಆತ್ಮರ ಸಂಕೇತವೇ ಆಗಿದೆ ನಿರ್ಮಾಣತೆ ನಮ್ರತೆ ನಮ್ಮಲ್ಲಿ ನಮ್ರತೆಯ ಗುಣ ಇತ್ತು ಅಂದರೆ ನಾವು ಮಹಾನ್ ಆತ್ಮರು ಎಂದು ಹೇಳಿಸಿಕೊಳ್ಳುತ್ತೇವೆ ನಾವು ಎಷ್ಟು ನಮ್ರರಾಗುತ್ತೇವೋ ಅಷ್ಟು ಸರ್ವರ ಮೂಲಕ ನಮಗೆ ಗೌರವ ಪ್ರಾಪ್ತಿಯಾಗುತ್ತದೆ ನಾವೀಗ ಸರ್ವರ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಮೊದಲು ನಮ್ರರಾಗಿ ಸರ್ವರಿಗೂ ಗೌರವವನ್ನು ನೀಡಬೇಕು ನಾವು ಕೇವಲ ಗೌರವವನ್ನು ಬಯಸಿದರೆ ಯಾರೂ ನಮಗೆ ಗೌರವವನ್ನು ಕೊಡುವುದಿಲ್ಲ ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಂಡಾಗ ಸರ್ವರು ನಮಗೆ ಸ್ವತಃ ಗೌರವವನ್ನು ನೀಡುತ್ತಾರೆ ಯಾರು ನಿರ್ಮಾಣರಾಗಿರುತ್ತಾರೋ ನಮ್ರರಾಗಿರುತ್ತಾರೋ ಅವರು ಎಲ್ಲರಿಗೂ ಸುಖವನ್ನು ನೀಡುತ್ತಾರೆ ನಾವೀಗ ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಸರ್ವರಿಗೂ ಸುಖವನ್ನು ನೀಡುವಂತಹ ಆತ್ಮರು ಆಗಬೇಕು ನಮ್ರರಾದಾಗ ನಮ್ಮ ಮೂಲಕ ಎಲ್ಲರಿಗೂ ಸುಖದ ಅನುಭವ ಆಗುತ್ತದೆ ನಮ್ರತಿಯ ಗುಣವುಳ್ಳಂಥವರು ಎಲ್ಲಿಗೆ ಹೋದರು ಎಲ್ಲರೂ ಹೇಳುತ್ತಾರೆ ಇವರು ಸುಖವನ್ನು ಕೊಡುತ್ತಾರೆ ಎಂದು ನಮ್ರತೆಯ ಗುಣವುಳ್ಳವರು ಎಲ್ಲಿಗೆ ಹೋದರು ಅವರು ಯಾವುದೇ ಕರ್ಮವನ್ನು ಮಾಡಿದರು ಅವರ ಕರ್ಮದ ಮೂಲಕ ಎಲ್ಲರಿಗೂ ಸುಖದ ಅನುಭವ ಆಗುತ್ತದೆ ಯಾರೆಲ್ಲ ನಮ್ರತೆಯ ಗುಣವುಳ್ಳ ಆತ್ಮನ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾರೋ ನಮ್ರತೆಯ ಗುಣವುಳ್ಳಂಥವರು ಅವರಿಗೂ ಸುಖದ ಅನುಭವವನ್ನು ಮಾಡಿಸುತ್ತಾರೆ ಈಗ ನಾವು ಸದಾ ನಿರ್ಮಾಣರಾಗಿ ಗೌರವದ ಅಪೇಕ್ಷೆಯನ್ನು ತ್ಯಾಗ ಮಾಡಿ ಮಾನದ ಅಪೇಕ್ಷೆಯನ್ನು ತ್ಯಾಗ ಮಾಡಿ ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಸರ್ವರ ದುಃಖವನ್ನು ದೂರ ಮಾಡಿ ಸದಾ ಸರ್ವರಿಗೂ ಸುಖವನ್ನು ನೀಡಬೇಕು ಅದಕ್ಕೋಸ್ಕರ ಬ್ರಾಹ್ಮಣ ಆತ್ಮರಾದ ನಮ್ಮ ಗಾಯನ ಆಗಿದೆ ಸುಖದ ಸಾಗರನ ಮಕ್ಕಳು ಸುಖದೇವರಾಗಿದ್ದಾರೆ ಸುಖ ಸ್ವರೂಪರಾಗಿದ್ದಾರೆ ನಾವೀಗ ಸುಖದ ಸಾಗರನಾದ ಪರಮಾತ್ಮ ತಂದೆಯ ಸಂತಾನರಾಗಿದ್ದೇವೆ ನಾವು ಸರ್ವರಿಗೂ ಸುಖವನ್ನು ನೀಡುವಂತಹ ಸುಖದ ದೇವತೆಗಳಾಗಿದ್ದೇವೆ ನಾವು ಸ್ವಯಂ ಸುಖ ಸ್ವರೂಪ ಆತ್ಮರಾಗಿದ್ದೇವೆ ಅಂದ ಮೇಲೆ ಈಗ ನಾವು ಸದಾ ಸರ್ವರಿಗೂ ಸುಖವನ್ನೇ ಕೊಡಬೇಕು ಮತ್ತು ಸರ್ವರಿಂದ ಸದಾ ಸುಖವನ್ನೇ ಪಡೆದುಕೊಳ್ಳಬೇಕು ನಾವೀಗ ಎಂದೂ ಯಾರಿಗೂ ದುಃಖವನ್ನು ಕೊಡಲು ಸಾಧ್ಯ ಇಲ್ಲ ಮತ್ತು ನಾವೀಗ ಯಾರಿಂದಲೂ ಎಂದೂ ದುಃಖವನ್ನು ಪಡೆದುಕೊಳ್ಳಬಾರದು ಏಕೆಂದರೆ ನಾವು ಸ್ವಯಂ ಸುಖ ಸ್ವರೂಪ ಆತ್ಮರಾಗಿದ್ದೇವೆ ಸುಖದ ದೇವತೆ ಆಗಿದ್ದೇವೆ ಶ್ಲೋಗನ್ ಎಲ್ಲರಿಗಿಂತ ದೊಡ್ಡ ಜ್ಞಾನಿಗಳು ಯಾರು ಅಂದರೆ ಯಾರು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೋ ಅವರು ನಾವೀಗ ದೇಹಾಭಿಮಾನದಿಂದ ಮುಕ್ತಾಗಿ ನಿರಂತರ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಒಬ್ಬ ತಂದೆಯ ನೆನಪಿನಲ್ಲಿ ಇರುವಂತಹ ಮಹಾನ್ ಜ್ಞಾನಿಗಳು ಆಗಬೇಕು ಒಳ್ಳೆಯದು ಓಂ ಶಾಂತಿ